ನಮಸ್ಕಾರ, ಇಂದಿನ ಬುಲೆಟಿನ್ ನ್ಯೂಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೆಡಂ. ಮೊದಲಿಗೆ ಹೆಡ್ಲೈನ್ಸ್. ಶರಣಬಸವ ವಿಶ್ವವಿದ್ಯಾಲಯ ಜಗತ್ತಿನಲ್ಲಿಯೇ ನಂಬರ್ ಒನ್ ವಿಶ್ವವಿದ್ಯಾಲಯವಾಗಿ ಹೊರಹೊಮ್ಮುವಲ್ಲಿ ಸಂಶಯವಿಲ್ಲ, ಸಂಸದ ಡಾಕ್ಟರ್ ಉಮೇಶ್ ಜಾಧವ್. ಕೊಲೆಯೂ ಮಾಡಿಲ್ಲ, ದುಡ್ಡನ್ನು ಹೊಡೆದಿಲ್ಲ, ಇಡಿ ಪ್ರಕರಣದ ಕೇಸ್ಗೆ ಹೆದರಿ ಓಡಿ ಹೋಗುವವನು ನಾನಲ್ಲ, ಕಾಂಗ್ರೆಸ್ ಟ್ರಬಲ್ ಶೂಟರ್ ಡಿಕೆಶಿ. ಔರಾದ್ಕರ್ ವರದಿಯನ್ನು ಯಥಾವತ್ತು ಜಾರಿ ಮಾಡಿದರೆ ಹಲವರು ಕೆಲಸ ಕಳೆದುಕೊಳ್ಳಬೇಕಾಗುತ್ತದೆ, ವರದಿಯಲ್ಲಿನ ನ್ಯೂನ್ಯತೆಗಳನ್ನು ಸರಿಪಡಿಸಿ ಜಾರಿಗೊಳಿಸಲಾಗುವುದು, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಭರವಸೆ. ಇದೀಗ ವಾರ್ತೆಗಳ ವಿವರ. ಶರಣಬಸವ ವಿಶ್ವವಿದ್ಯಾಲಯ ಜಗತ್ತಿನಲ್ಲಿಯೇ ನಂಬರ್ ಒನ್ ವಿಶ್ವವಿದ್ಯಾಲಯವಾಗಿ ಹೊರಹೊಮ್ಮುವಲ್ಲಿ ಸಂಶಯವೇ ಇಲ್ಲ ಎಂದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದ್ದಾರೆ. ಕಲಬುರಗಿ ನಗರದ ಶರಣಬಸವೇಶ್ವರ ಸೆಂಟ್ರಲ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ 3 ದಿನಗಳ ಕಾಲ ನಡೆಯುವ ಅಂತಾರಾಷ್ಟ್ರೀಯ ಸಮ್ಮೇಳನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್, ಶರಣಬಸವ ವಿಶ್ವವಿದ್ಯಾಲಯದಲ್ಲಿ ನನ್ನ ಅಭ್ಯಾಸ ಮುಗಿದಿದೆ, ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದು ತುಂಬಾ ಸಂತೋಷದ ವಿಷಯವಾಗಿದೆ, ಅದೇ ರೀತಿಯಾಗಿ ಈ ವಿಶ್ವವಿದ್ಯಾಲಯವು ಜಗತ್ತಿನಲ್ಲಿಯೇ ನಂಬರ್ ಒನ್ ವಿಶ್ವವಿದ್ಯಾಲಯವಾಗಿ ಹೊರಬರಲಿದೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಅತಿಥಿ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿ ಡಾಕ್ಟರ್ ಶರಣಬಸಪ್ಪ ಅಪ್ಪ, ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶ್ಮುಖ್, ಶರಣಬಸವ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ನಿರಂಜನ್ ನಿಸ್ಟಿ ಹಾಗೂ ಪ್ರಖ್ಯಾತ ಭಾಷಣಕಾರರು ಉಪಸ್ಥಿತರಿದ್ದರು. Then he said, we wanted to unite you for this one year. I immediately said, there is a payback policy everywhere. I am alumni of this institute. I am student of this institute. I am product of this institute. And sir, I said, I will cancel all my program and I will attend this program. After my speech, I am dashing to Hyderabad and go to Bangalore for a program. So I am very happy to be part of this program. And all the dignitaries whose name I have told, because generally you don't mention everybody's name, but as a being a member of parliament, you all are our guests. In Gulbarga, I think this institute is known for hospitality. There won't be any shortcomings to you. And I wish you a good stay, good luck, and you carry some information from here and you deliver some important messages to our people. Thank you, sir, for coming and joining our, it is called as most backward jilla of Karnataka. ನನ್ನ ವಿರುದ್ಧದ ಕೇಸ್ ಪರ ನಾನು ಹೋರಾಡುತ್ತೇನೆ ಹೊರತು ಓಡಿ ಹೋಗಲ್ಲ, ಹೆದರಿ ಓಡಿ ಹೋಗೋ ಕೆಂಪೇಗೌಡನ ಮಗ ನಾನಲ್ಲ ಅಂತ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನ ಸದಾಶಿವ ನಗರ ನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ಲಂಚ ತೆಗೆದುಕೊಂಡಿಲ್ಲ, ಕೊಲೆ ಮಾಡಿಲ್ಲ, ದುಡ್ಡು ಹೊಡೆದಿಲ್ಲ, ನ್ಯಾಯಯುತವಾಗಿ ಬದುಕಿದ್ದೇನೆ, ಆದರೆ ನನ್ನ ವಿರುದ್ಧ ಷಡ್ಯಂತರ ನಡೆದಿದೆ, ನನ್ನ ಕೆಲ ಸ್ನೇಹಿತರು ಅಧಿಕಾರಿಗಳು ಸೇರಿ ಈ ಷಡ್ಯಂತರ ಮಾಡಿದ್ದಾರೆ, ಇದನ್ನು ನಾನು ಎದುರಿಸುತ್ತೇನೆ, ಖಂಡಿತ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ತಿಳಿಸಿದ್ರು. ಇದೇ ವೇಳೆಯಲ್ಲಿ ಕೆಲ ಮಾಧ್ಯಮಗಳು ನನ್ನನ್ನ ಫಾಲೋ ಮಾಡುತ್ತಿವೆ, ನಾನು ಎಲ್ಲೇ ಹೋದ್ರೂ ಎಸ್ಕೇಪ್ ಆಗ್ತೀನಿ ಅನ್ನೋ ತರಹ ಬಿಂಬಿಸುತ್ತಿದ್ದಾರೆ, ನಾನು ಎಲ್ಲಿ ಓಡಿ ಹೋಗಲ್ಲ, ಹೆದರೋ ಪ್ರಶ್ನೆನೇ ಇಲ್ಲ, ಕೇಸ್ಗಳು ಇದೆ, ಅದರ ವಿರುದ್ಧ ಕಾನೂನು ಹೋರಾಟ ಮಾಡೇ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ರು. Already vindictive action is been going on. All the projects which has been sanctioned on the coalition government are taking a back step. Cancellations are going on. Directions have been given to all the officials to hold it. And various BJP ministers and friends, legislators and the workers have been forcing the officers to stop them and all of them will be cancelled. At the first instance, including my parliament constituency, where my brother is a parliament member, a lone member who has been elected from the Congress party, they have taken and it has been scanned going on. So one thing, Rahul Gandhi gave me an opportunity, the Congress party gave me opportunity to serve as a irrigation minister and a medical education minister. I took this
with pride to be have a BA, medical education, because I had a desire. My desire was to have a medical college in Kanakapura. That was my lifetime desire. Like lifetime desire to become a graduate. So I thought that it was a lifetime desire. In the interest of constancy, people, that we needed a medical college in Kanakapura. The Honorable Chief Minister, Mr. Kumar Swami, in his budget speech, he has commented that yes, ಔರಾದ್ಕರ್ ವರದಿಯಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಿದ ನಂತರ ಜಾರಿಗೊಳಿಸಲಾಗುವುದು ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ಗೃಹ ಇಲಾಖೆ ಅಧಿಕಾರ ವಹಿಸಿಕೊಂಡ ಬಳಿಕ 3 ದಿನ ಸಭೆ ನಡೆಸಿದ್ದೇನೆ. ಪೊಲೀಸರು ಸಾಮಾನ್ಯ ಜನರ ಜೊತೆ ಸೌಹಾರ್ದತೆಯಿಂದ ಇರಲು ಸೂಚನೆ ನೀಡಿದ್ದೇನೆ. ಹಾರ್ಡ್ ಕೋರ್ ಕ್ರಿಮಿನಲ್ಗಳ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲು ಸೂಚಿಸಿದ್ದೇನೆ. ಮೊಹರಂ ಗಣೇಶ ಚತುರ್ಥಿಯನ್ನ ಶಾಂತಿಯುತವಾಗಿ ಆಚರಣೆ ಮಾಡಲು ಇಲಾಖೆಗೆ ಸೂಚನೆ ಕೊಟ್ಟಿದ್ದೇನೆ. ಔರಾದ್ಕರ್ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡಿದ್ರೆ ಹಲವರು ಕೆಲಸ ಕಳೆದುಕೊಳ್ಳಬೇಕಾಗುತ್ತದೆ. ಇದರೊಂದಿಗೆ ವರದಿಯಲ್ಲಿ ಬಂದಿಖಾನೆ ಹಾಗೂ ಅಗ್ನಿಶಾಮಕ ಇಲಾಖೆ ಸೇರ್ಪಡೆಯಾಗಿಲ್ಲ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ವರದಿಯಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಿದ ನಂತರ ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಡಿಕೆ ಶಿವಕುಮಾರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ ಸಚಿವರು, ಆ ಪ್ರಕರಣ ಇಡಿ ವ್ಯಾಪ್ತಿಗೆ ಬರುವುದರಿಂದ ಪ್ರತಿಕ್ರಿಯೆ ನೀಡುವುದು ಸರಿಯಲ್ಲ. ಫೋನ್ ಕದ್ದಾಲಿಕೆ ಪ್ರಕರಣ ಈಗಾಗಲೇ ಸಿಬಿಐಗೆ ವಹಿಸಲಾಗಿದ್ದು ತನಿಖೆ ನಡೆಯುತ್ತಿದೆ ಎಂದಷ್ಟೇ ಹೇಳಿದರು. ಗೃಹ ಇಲಾಖೆ ಒಂದು ವೆಲ್ಫೇರ್ ಸ್ಟೇಟ್ ಕಲ್ಯಾಣ ರಾಜ್ಯದ ಒಂದು ಪ್ರಮುಖವಾದಂಥ ಅಂಗ. ಶಾಂತಿ ಸುವ್ಯವಸ್ಥೆ ಅಂದರೆ ಮಾತ್ರ ಕಲ್ಯಾಣ ರಾಜ್ಯ ಮಾಡಿ. ಹೀಗಾಗಿ ಆ ಗುರುತಿರುವಂಥ ಜವಾಬ್ದಾರಿ ಗೃಹ ಇಲಾಖೆ ಮೇಲಿದೆ. ನಾನು ಬಹಳ ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಟಿದ್ದೇನೆ. ಸಾಮಾನ್ಯ ಜನರಿಗೆ ಯಾರೂ ಸಂಕಷ್ಟದಿಂದ ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾರೆ, ಅವರ ಕಷ್ಟ ಪರಿಹರಿಸುವ ರೀತಿಯಲ್ಲಿ ಸೌಹಾರ್ದತೆಯಿಂದ ವರ್ತಿಸಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ ತನಿಖೆ ಮಾಡಿ. ಆದರೆ ಯಾರು ಹಾರ್ಡ್ ಕೋರ್ ಕ್ರಿಮಿನಲ್ಸ್ ಇದ್ದಾರೆ, ಕ್ರಿಮಿನಲ್ ಆ್ಯಕ್ಟಿವಿಟಿ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟಿ ಯಾರು ಮಾಡ್ತಾರೆ, ಅವ್ರ ಮೇಲೆ ಕಠಿಣವಾದಂಥ ನಿಲುವನ್ನು ನಿರ್ದಕ್ಷಿಣವಾದಂಥ ನಿಲುವನ್ನು ತೆಗೆದುಕೊಳ್ಬೇಕು ಅನ್ನೋದು ಭಾಳ ಇದೆ. ಮತ್ತು ಇಲಾಖೆಯಲ್ಲಿ ಭಾಳಷ್ಟು ಸುಧಾರಣೆ ತರುವಂಥದ್ದು ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದರಿಂದ ಹಲವಾರು ಚರ್ಚೆಗಳು ನಡೀತಾ ಇದ್ದಾವೆ. ರಿಕ್ರೂಟ್ಮೆಂಟ್ನಿಂದ ಹಿಡಿದು ಟ್ರೈನಿಂಗ್ನಿಂದ ಹಿಡಿದು ಈಗಿರುವಂಥ ಫೆಸಿಲಿಟಿಯಿಂದ ಹಿಡಿದು ಅವರ ಆತ್ಮಸ್ಥೈರ್ಯವನ್ನು ಆತ್ಮಾಭಿಮಾನವನ್ನು ಹೆಚ್ಚಿಸುವಂಥ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿಲ್ಲ. ಮತ್ತು ಹೊಸ ತಂತ್ರಜ್ಞಾನವನ್ನು ಸೈಬರ್ ಪೊಲೀಸಿಂಗ್ ಇರ್ಬೋದು, ಮಾಡರ್ನೈಸೇಷನ್ ಆಫ್ ಪೊಲೀಸಿಂಗ್, ವೆಪನ್ರಿ ಮಾಡರ್ನೈಸೇಷನ್, ಹಲವಾರು ವಿಚಾರಗಳಲ್ಲಿ ಚರ್ಚೆ ಮಾಡಿದ್ದೆ. ಬರುವಂಥ ದಿನಗಳಲ್ಲಿ ಸೂಕ್ತವಾದಂಥ ಈಗಾಗಲೇ ನಾನು ಹಣಕಾಸಿನ ಸೆಕ್ರೆಟರಿ ಎಲ್ಲ ವಿಚಾರ ಬರುವಂಥ ದಿನಗಳಲ್ಲಿ ಭಾಳ ದೊಡ್ಡ ಪ್ರಮಾಣದ ಒಂದು ಸುಧಾರಣೆಯನ್ನು ಪೊಲೀಸ್ ಇಲಾಖೆಗೆ ಮಾಡಿದೆ. ಮತ್ತು ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕಾನೂನು ಗಣೇಶ ವಿಸರ್ಜನೆ ನಂತರ ಒಣ ಮತ್ತು ತ್ಯಾಜ್ಯ ವಸ್ತುಗಳ ಸಂಗ್ರಹಣೆ ಮತ್ತು ನಿರ್ವಹಣೆ ಮಾಡಲು ಕಲಬುರಗಿ ಗೀತಾ ಪರಿವಾರ ಮುಂದಾಗಿದೆ ಎಂದು ಮಂಗಳಾ ರಾಠಿಯವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗಣಪತಿ ಉತ್ಸವದಲ್ಲಿ ಸ್ವಚ್ಛ ಭಾರತ್ ಅಭಿಯಾನದ ಕಲ್ಪನೆಯೊಂದಿಗೆ ಕಲಬುರಗಿಯಲ್ಲಿ ಗಣಪತಿ ಉತ್ಸವದಲ್ಲಿ ಸಾಕಷ್ಟು ಹೂ ಹಾಗೂ ಇನ್ನಿತರ ಒಣಕಸ ಮತ್ತು ಹಸಿಕಸ ಉತ್ಪನ್ನವಾಗುವುದು, ಮಹಾನಗರ ಪಾಲಿಕೆ ಆಯುಕ್ತರ ಅನುಮತಿಯಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಸಾರಿಕಾ ಬಜಾಜ್, ಶ್ವೇತಾ ಮಾಲು, ಕೊಮಲ್ ಡಾಗಾ ಸೇರಿದಂತೆ ಅನೇಕರು ಪಾಲ್ಗೊಂಡರು. जो हर जगह से वो कचरा इकट्ठा करे, तो इसके लिए सबसे पहले मैं धन्यवाद देना चाहूँगी सिटी कॉर्पोरेशन का. उन्होंने हमको बहुत हेल्प की, श्री सुरेश जी तिवारी ने, सूरज जी तिवारी ने, तो उनकी ही मदद की वजह से हमारा ये काम 2 दिन में ही संपन्न हो पाया है. तो उनकी मदद और हमको ये सब जो हम कचरा इकट्ठा करेंगे तो उसको वो लोग उनके कॉर्पोरेशन की गाड़ी से हमारा जहाँ पे हम लोग ये बायोकल्चर करने वाले हैं वहाँ तक लेकर जाने का काम कॉर्पोरेशन करेगी और कॉर्पोरेशन करेगी. और वहाँ जाने के बाद ये जो होने वाला है वो है काशी कमल प्रोजेक्ट बिहाइंड हाईकोर्ट. तो वहाँ पे क्रेडाई वुमेन्स विंग ने वो मुद्दा उठाया, वहाँ पे वो हम लोगों ने उन्होंने हेल्प की है कि वहाँ पे जगह देना, वहाँ का आगे का जो भी प्रोसेस होगा वो लोग करेंगे. एंड हमारा काम है कि प्रॉपर
हर जगह से, हर एरिया से जितना हो सके, जितना भी जो वेस्टेज कचरा है तो वो हम इकट्ठा करें और अवेयरनेस लेके आए लोगों में स्वच्छता के लिए। ಶ್ರಾವಣ ಮಾಸದ ಮುಕ್ತಾಯದ ನಿಮಿತ್ತ ಐನೋಳಿ ಗ್ರಾಮದಲ್ಲಿ ವೀರಲಿಂಗೇಶ್ವರ ದೇವರ ಪಲ್ಲಕ್ಕಿ ಮೆರವಣಿಗೆ ಅದ್ದೂರಿಯಿಂದ ಜರುಗಿತು. ಹೌದು, ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ಐನೋಳಿ ಗ್ರಾಮದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಒಂದು ತಿಂಗಳ ಕಾಲ ಭಜನೆ ಮಾಡಿ ಮುಕ್ತಾಯದ ನಿಮಿತ್ತ ಬೀರಲಿಂಗೇಶ್ವರ ದೇವರ ಪಲ್ಲಕ್ಕಿ ಮೆರವಣಿಗೆ ಸಹಸ್ರಾರು ಭಕ್ತರ ಮಧ್ಯೆ ಜರುಗಿತು. ಅಮಾವಾಸ್ಯೆ ಮುನ್ನ ದಿನವಾದ ಗುರುವಾರ ರಾತ್ರಿ ಬೀರಲಿಂಗೇಶ್ವರ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಡೊಳ್ಳು ಕುಣಿತ ವಾದ್ಯಗಳೊಂದಿಗೆ ಭಜನಾ ಮಂಡಳಿಗಳಿಂದ ಭಜನೆ ಮಾಡುತ್ತಾ ಭಕ್ತಾದಿಗಳ ಗಮನ ಸೆಳೆಯಿತು. ಶುಕ್ರವಾರ ಬೆಳಗ್ಗೆಯಿಂದ ಬೀರಲಿಂಗೇಶ್ವರ ದೇವರಿಗೆ ಅಭಿಷೇಕ ವಿಶೇಷ ಪೂಜೆ ನೆರವೇರಿಸಲಾಯಿತು. ನಂತರ ಗ್ರಾಮದಲ್ಲಿನ ಸಾವಿರಾರು ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಒಟ್ಟಾರೆಯಾಗಿ ಶ್ರಾವಣ ಮಾಸದ ನಿಮಿತ್ತ ಒಂದು ತಿಂಗಳ ಕಾಲ ಭಜನೆ ಕಾರ್ಯಕ್ರಮ ಕೈಗೊಳ್ಳಲಾಯಿತು. ಪ್ರಸಕ್ತ ವರ್ಷ ಶ್ರಾವಣ ಮಾಸದ ನಿಮಿತ್ತ ನೂತನವಾಗಿ ಪಲ್ಲಕ್ಕಿ ತಯಾರಿಸಿ ಬೀರಲಿಂಗೇಶ್ವರ ದೇವರ ಅದ್ದೂರಿ ಮೆರವಣಿಗೆ ಕೈಗೊಂಡಿರುವುದು ವಿಶೇಷವಾಗಿತ್ತು. ಮಂದಿರದಲ್ಲಿ ಸತತವಾಗಿ ಒಂದು ತಿಂಗಳ ಶ್ರಾವಣ ಮಾಸದ ನಿಮಿತ್ತ ಭಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ವರ್ಷ 2019 ಮತ್ತು 20ನೇ ಇಸ್ವಿಯಲ್ಲಿ ನೂತನವಾಗಿ ಪಲ್ಲಕ್ಕಿ ಉತ್ಸವವನ್ನು ಬೀದಿಯಲ್ಲಿ ತಂದು ಉತ್ಸವವನ್ನು ಮಾಡಿದ್ದೇವೆ. ಎಲ್ಲ ಬೀದಿಯ ಮೂಲಕ ಐನೋಳಿ ಗ್ರಾಮದ ತುಂಬ ಎಲ್ಲ ಯುವಕರು ಒಗ್ಗೂಡಿ ಭವ್ಯ ಮೆರವಣಿಗೆ ಮೂಲಕ ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ತಲುಪಿ ಎಲ್ಲ ಸಂತೋಷವಾಗ್ತಿದೆ. ಒಂದು ತಿಂಗಳ ಸತತ ಶ್ರಾವಣ ಮಾಸದ ಭಜನೆ ಕಾರ್ಯಕ್ರಮ ಎಲ್ಲ ಕೊಡಿ, ಮಳೆ ಬೆಳೆ ಚೆನ್ನಾಗಿ ಆಗಿದ ಕಾರಣ ಪ್ರಾಣಿ ಪಕ್ಷಿಗಳಿಗೆ ಎಲ್ಲ ಸುಖ ಸಮೃದ್ಧಿಯಾಗಿ ಬಾಳಲು ಈ ಬೀರಲಿಂಗ ದೇವಸ್ಥಾನದ ಎಲ್ಲ ಸಮಿತಿ ವತಿಯಿಂದ ಹೇಳುತ್ತಾ ಈ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಕುರುಬ ಸಮಾಜದ ಅಧ್ಯಕ್ಷರಾದಂಥ ಸುಭಾಷ್ ಚಂದ್ರ ಹಿರೇಮನಿ, ಗ್ರಾಮ ಐನೋಳಿ, ಶ್ರಾವಣ ಮಾಸದ ಪ್ರಯುಕ್ತ ಬೀರಾದೇವರ ತಿರುಗುಡಿ ಹತ್ತಿರ ಒಂದು ತಿಂಗಳ ಸತತವಾಗಿ ಭಜನಾ ಕಾರ್ಯಕ್ರಮ ನಡೆಯಿತು. ಈ ವರ್ಷ ನೂತನವಾಗಿ ಪಲ್ಲಕ್ಕಿ ಮೆರವಣಿಗೆ ಬೀದಿಯಿಂದ ಮೆರವಣಿಗೆ ಮಾಡಲಾಯಿತು. ಅಲ್ಲಿ ಮುಕ್ತಾಯ ಇವತ್ತು ಮುಕ್ತಾಯ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಬಿಜೆಪಿ ಸರ್ಕಾರ ಚೆನ್ನಾಗಿ ಕೆಲಸ ಮಾಡುತ್ತಿದೆ ಅಂತ ಹೇಳ್ತಾರೆ, ಅವರ ಹೇಳಿಕೆಗೆ ನಾನು ಪ್ರತಿಕ್ರಿಯಿಸುವುದಿಲ್ಲ ಎಂದು ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಸೋತ ಲಕ್ಷ್ಮಣ ಸವದಿಗೆ ಡಿಸಿಎಂ ಸ್ಥಾನ ನೀಡಿದ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇಲ್ಲ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಇತ್ತೀಚೆಗೆ ಸವದಿ ವಿರುದ್ಧ ಹರಿಹಾಯ್ದರು. ನಗರದ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ಆರೋಪ ಮಾಡುವುದನ್ನ ಬಿಟ್ಟು ಬೇರೆ ಏನು ಮಾಡಲು ಸಾಧ್ಯ? ನನಗೆ ಪಕ್ಷದ ವರಿಷ್ಠರು ಜವಾಬ್ದಾರಿ ನೀಡಿದ್ದಾರೆ, ಅದನ್ನ ನಿಭಾಯಿಸುತ್ತೇನೆ ಎಂದರು. ಕೇಂದ್ರ ಸರ್ಕಾರಕ್ಕೆ ಇತ್ತೀಚೆಗೆ ನೆರೆ ಹಾನಿಯ ಮಾಹಿತಿ ಸಲ್ಲಿಸಿ ಅನುದಾನ ಕೇಳಿದ್ದೇವೆ, ಹಾಗಾಗಿ ತಡವಾಗಿದೆ. ಪ್ರವಾಹದ ಹಾನಿಯನ್ನು 22 ಜಿಲ್ಲೆಗಳಲ್ಲಿಯೂ ಮಾಡಲಾಗಿದೆ ಎಂದರು. ಇಲ್ಲ, ಈಗಾಗಲೇ ನಿನ್ನೆ ನಾನು ಹಿರಿಯ ಅಧಿಕಾರಿಗಳಲ್ಲಿ ಜ್ಯೇಷ್ಠತೆ ಆಧಾರದ ಮೇಲೆ ಮಾಡಬೇಕು, ಯಾವುದೇ ಥರದ್ದು ಕೂಡ ಆ ಜ್ಯೇಷ್ಠತೆ ಉಲ್ಲಂಘನೆ ಆಗಬಾರ್ದು ಅಂತಕ್ಕಂಥದ್ದು ನಾನು ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಸರ್, ಈ ಬಿಜೆಪಿಯಲ್ಲಿ ಅಸಮಾಧಾನ ಇದೆ ಅಂತ ಹೇಳಿ ಸಿದ್ದರಾಮಯ್ಯವರೇ ಹೇಳ್ತಿದ್ದಾರೆ, ಅಸಮಾಧಾನ ಇದೇನೋ ಹೇಗೆ ಸರ್? ಈ ಸಿದ್ದರಾಮಯ್ಯನವ್ರಿಗೆ ಅದನ್ನು ಹೇಳಲಾರ್ದು ಇನ್ನೇನು ಹೇಳೋಕ್ಕಾಗುತ್ತೆ? ಬಿಜೆಪಿ ಅವರು ಭಾಳ ಒಳ್ಳೆ ಆಡಳಿತ ಮಾಡ್ತಾರೆ ಅಂತ ಅವ್ರ ಕಡೆಯಿಂದ ಹೇಳೋಕ್ಕಾಗುತ್ತೆ? ನಿಮಗೆ ಸ್ಥಾನ ಕೊಟ್ಟಿದ್ದಕ್ಕಿಂತ ಹಿಂದವರಿಗೆ ಸ್ಥಾನ ಕೊಟ್ಟಿದ್ರು, ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಯಾವುದು ಸಿದ್ದರಾಮಯ್ಯನವರ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ. ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ತಗೊಂಡಿದ್ದಾರೆ, ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನು ಅತ್ಯಂತ ಸೂಕ್ತವಾಗಿ ನಾನು ನಿರ್ವಹಿಸ್ತೇನೆ ಅಂತಕ್ಕಂಥ ಆತ್ಮವಿಶ್ವಾಸ. ಕೃಷ್ಣಾ ನದಿಯ ಪ್ರವಾಹದಿಂದ ನೊಂದ ನೆರೆ ಸಂತ್ರಸ್ತರಿಗೆ 20 ಲಕ್ಷ ರೂಪಾಯಿಗಳ ದಿನನಿತ್ಯದ ಜೀವನಕ್ಕೆ ಬೇಕಾಗುವ ವಸ್ತುಗಳನ್ನು ವಿತರಿಸಲಾಯಿತು. ಹೌದು ವೀಕ್ಷಕರೇ, ಇವತ್ತು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡುಚಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಗುಂಡವಾಡ ಗ್ರಾಮಕ್ಕೆ ಕಾಂಗ್ರೆಸ್ನ ಮುಖಂಡರಾದ ಅಮಿತ್ ಘಾಟಿಗೆ ಅವರು ವಿಶೇಷ ಪ್ರಯತ್ನದಿಂದ ಇಂದು ಬೆಂಗಳೂರಿನಿಂದ 92.7 ಬಿಗ್ ಎಫ್ಎಂ ಹಾಗೂ ಗಂಧದಗುಡಿ ಫೌಂಡೇಶನ್ ಅವರು ಆಗಮಿಸಿ ಸುಮಾರು 20 ಲಕ್ಷ ರೂಪಾಯಿಗಳ ದಿನನಿತ್ಯದ ಜೀವನಕ್ಕೆ ಬೇಕಾಗುವ ವಸ್ತುಗಳು, ಗುಂಡವಾಡ ಗ್ರಾಮದ ಕೃಷ್ಣಾ ನದಿಯಿಂದ ಪ್ರವಾಹಕ್ಕೆ ಹಾನಿಗೆ ಒಳಗಾಗಿರುವ ನೆರೆ ಸಂತ್ರಸ್ತರಿಗೆ ವಸ್ತುಗಳನ್ನು ಹಂಚಿದರು. ಮತ್ತು ಇನ್ನೊಂದು ವಿಶೇಷ ಏನೆಂದ್ರೆ,
ನೆರೆ ಸಂತ್ರಸ್ತರ ಮಕ್ಕಳಿಗೆ ಮಣ್ಣಿನ ಗಣೇಶ ಮೂರ್ತಿಗಳನ್ನ ಕೊಟ್ಟು, ಈ ಮಣ್ಣಿನ ಗಣೇಶ ಪ್ರತಿಯೊಂದು ಮೂರ್ತಿಯಲ್ಲಿ ಮರದ ಬೀಜಗಳಿವೆ, ಇದನ್ನು ವಿಸರ್ಜನೆ ಒಂದು ಹುಂಡಿಯಲ್ಲಿ ಮಾಡಿ ಪರಿಸರ ರಕ್ಷಣೆ ಆಗುತ್ತೆ ಹಾಗೂ ಹುಂಡಿಯಲ್ಲಿ ಮರವು ಬೆಳೆಯುತ್ತೆ ಎಂದು ಹೇಳಿದರು. ಮತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕ ಹಾಗೂ ಪೆನ್ಸಿಲ್ ವಿತರಿಸಿದರು. ಶಾಂತ ಮರೆಯೋದಕ್ಕೆ ಪ್ರಯತ್ನ ಮಾಡಿ ಮತ್ತೆ ಮನೆ ಕಟ್ಟಬೇಕು ಅನ್ನೋ ಫೇಸ್ ಬಂದಿರೋ, ದಿಸ್ ಇಸ್ ಫೇಸ್ ಟೂ ಅಂತ ಹೇಳಿ. ಅದಕ್ಕೆ ಅವಶ್ಯಕತೆ ಇರುವಂತಹ ಜೀವನ ಶುರು ಮಾಡೋದಕ್ಕೆ ಬೇಕಾಗುವಂತಹ ಬೇಸಿಕ್ ನೆಸೆಸಿಟೀಸ್ ಏನಿರುತ್ತೆ ಅಂತ ಅವಶ್ಯಕ ಸಾಮಾನುಗಳನ್ನ ತಂದಿದೀವಿ. ಅದರಲ್ಲಿ ಸೋಪ್ ಆಗಿರ್ಬೋದು, ಛತ್ರಿ, ಬ್ಲಾಂಕೆಟ್ಸು, ಚಾಪೆ, ಆಮೇಲೆ ಬಟ್ಟೆ, ಮಕ್ಕಳ ಬಟ್ಟೆ, ಸೀರೆ, ಶರ್ಟ್ಸು, ಬನಿಯನ್ಸು, ಇನ್ನರ್ವೇರ್ಸು ಎಲ್ಲನೂ ಕೂಡ, ಸ್ಯಾನಿಟರಿ ಪ್ಯಾಡ್ಸ್. ಬಹಳ ಮುಖ್ಯವಾಗಿ ಹೆಂಗಸರ ಮೆನ್ಸ್ಟ್ರಲ್ ಹೈಜೀನ್, ಬಗ್ಗೆ ಕಾಳಜಿ ವಹಿಸಿ. ನಾವು ಈ ಬಾರಿ ಅಂತೂ 64,000 ಆಗುವಷ್ಟು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅನ್ನ ತಂದಿದೀವಿ, ಪ್ಯಾಡ್ಸ್ ಅನ್ನ ತಂದಿದೀವಿ. ಫೌಂಡೇಶನ್ ಕರ್ನಾಟಕ, ಅದೇ ರೀತಿ 92.7 ಬಿಗ್ ಎಫ್ಎಂ ಬೆಂಗಳೂರು ಹಾಗೂ ಫೈಸಲ್ ಟ್ರಾವೆಲ್ಸ್ ಅವರು ಕೂಡಿ ಏನು ನಮ್ಮ ಕುರ್ಚಿ ಮತಕ್ಷೇತ್ರದಲ್ಲಿ ಕೃಷ್ಣಾ ನದಿ ಪ್ರವಾಹದಿಂದ ಏನು ಪ್ರಕೃತಿ ವಿಕೋಪದಿಂದ ನಮ್ಮ ಜನ ಏನು ಸಂತ್ರಸ್ತರಾಗಿದ್ದಾರೆ, ಏನು ಸೂರ್ಯನ ಕಳ್ಕೊಂಡಿದ್ದಾರೆ, ದಿನನಿತ್ಯ ಕೊಡುವಂಥ ಬಟ್ಟೆ ಇರ್ಬೋದು, ಆಹಾರ ಇರ್ಬೋದು, ಎಲ್ಲ ರೀತಿಯ ದವಸ ಧಾನ್ಯ ಇರ್ಬೋದು ಎಲ್ಲನೂ ಕೂಡ ಕಳ್ಕೊಂಡು ಅವ್ರು ನಿರ್ಗತಿಕರಾಗಿದ್ದಾರೆ. ಅವರಿಗೆ ಸಾಂತ್ವನ ಹೇಳುವುದರ ಜೊತೆಗೆ ಅವರಿಗೆ ಅಗತ್ಯ ವಸ್ತುಗಳನ್ನು ನಮ್ಮ ಅಮಿತ್ ಅನ್ನೋರು ಘಾಟಿಗೆಯವರ ಒಂದು ಸ್ನೇಹಿತರವರು ಕೂಡ, ಯಾಕಂದ್ರೆ ಆಶಾ ಘಾಟಿಗೆಯವರ ಒಂದು ಪ್ರಯತ್ನದಿಂದ ಅವ್ರು ಬೆಂಗಳೂರಲ್ಲಿದ್ದರೂ ಕೂಡ ಕುರ್ಚಿ ಮತಕ್ಷೇತ್ರದ ಜನತೆಯ ಮೇಲೆ ಅವರು ಒಂದು ಕಳಕಳಿ ಇಟ್ಟುಕೊಂಡು ಬೆಂಗಳೂರಿಂದ 92.7 ಹಾಗೂ ಒಂದು ಯಾವುದಿದೆ ಗಂಧದಗುಡಿ ಫೌಂಡೇಶನ್ದವರು ನಮ್ಮ ನೆರೆ ಸಂತ್ರಸ್ತರಿಗೆ ದಿನನಿತ್ಯ ಬೇಕಾಗುವಂಥ ವಸ್ತುಗಳು ಇರ್ಬೋದು, ಏನಪ್ಪ ಅಂತಂದ್ರೆ ತಟ್ಟೆ ಇರ್ಬೋದು, ಗ್ಲಾಸ್ ಇರ್ಬೋದು, ಸೀರೆ ಇರ್ಬೋದು, ಬ್ಲ್ಯಾಂಕೆಟ್ಸ್ ಇರ್ಬೋದು, ಚಾಪೆ ಇರ್ಬೋದು, ಇನ್ನಿತರ ಎಲ್ಲ ವಸ್ತುಗಳು ಕೂಡ ಗಂಧದಗುಡಿ ಫೌಂಡೇಶನ್ ಹಾಗೂ 92.7 ಬಿಗ್ ಎಫ್ಎಂದವರು ಕೂಡ ನೆರೆ ಸಂತ್ರಸ್ತರಿಗೆ ಇವತ್ತು ಸಾಂತ್ವನದ ಜೊತೆಗೆ ಅಗತ್ಯ ವಸ್ತುಗಳನ್ನು ಪೂರೈಸಿದ್ದಾರೆ. ಅವರಿಗೆ ನಮ್ಮ ಕುರ್ಚಿ ಮತಕ್ಷೇತ್ರದ ಎಲ್ಲ ನೆರೆ ಸಂತ್ರಸ್ತರ ಪರವಾಗಿ ಹಾಗೂ ಅಮಿತ್ ಅನ್ನ ಘಾಟ್ಗೆಯವರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಎಲ್ಲ ನಮ್ಮ ಗುಂಡ್ವಾಡ ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ತುಂಬಾ ಧನ್ಯವಾದಗಳು ಹೇಳ್ತೇನೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಯಮಗರಣಿ ಗ್ರಾಮದ ಕೆರೆಯಲ್ಲಿ ಮೊಸಳೆಯು ಕಾಣಿಸಿಕೊಂಡ ಪರಿಣಾಮ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ಉಂಟಾಗಿತ್ತು. ಮೊಸಳೆಯ ಮರಿ ಪ್ರತ್ಯಕ್ಷ. ಗ್ರಾಮದ ಮಹಿಳೆಯರು ಕೆರೆಗೆ ಬಟ್ಟೆಗಳನ್ನ ತೊಳೆಯಲು ಹೋದಾಗ ಸುಮಾರು 3 ಅಡಿ ಉದ್ದದ ಮೊಸಳೆ ಕಾಣಿಸಿಕೊಂಡಿತ್ತು. ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ಉಂಟಾಗಿತ್ತು. ಆದರೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿ ಪ್ರಭಾಕ್ ಗೋಕಾಕ್, ಭರತ್ ಪಾಟೀಲ್ ಸಿಬ್ಬಂದಿಗಳು ಭೇಟಿ ನೀಡಿ ಮೊಸಳೆ ಸೆರೆ ಹಿಡಿಯಲು ಯಶಸ್ವಿಯಾದರು. ಈ ಕಾರ್ಯಾಚರಣೆ ವೇಳೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾಸಿರ್ ಖಾನ್, ಇನಾಮ್ದಾರ್ ಅಭಿಜಿತ್ ಪವಾರ್, ಗ್ರಾಮಾಭಿವೃದ್ಧಿ ಅಧಿಕಾರಿ ರವಿ ಕರಪ್ಪನವರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನ್ಯಾಚುರಲ್ ಜಸ್ಟಿಸ್ ಇರಬೇಕು, ಇತ್ತೀಚಿನ ದಿನಗಳಲ್ಲಿ ಅದು ಕಾಣಿಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಜಿ ಸಚಿವ ಡಿಕೆ ಶಿವಕುಮಾರ್ ವಿಷಯಕ್ಕೆ ಪ್ರತಿಕ್ರಿಯೆ ನೀಡಿ, ನ್ಯಾಚುರಲ್ ಜಸ್ಟಿಸ್ ಇರಬೇಕು, ಆದರೆ ಇಂದಿನ ದಿನಗಳಲ್ಲಿ ಅದು ಕಾಣೆಯಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಡಿಕೆ ಶಿವಕುಮಾರ್ ಅವರನ್ನ ಅರೆಸ್ಟ್ ಮಾಡುವಂತೆ ಕೇಸ್ ಇದಲ್ಲ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಡಿಕೆ ಶಿವಕುಮಾರ್ ಅವರು ಕಾನೂನು ಹೋರಾಟ ಮಾಡುತ್ತಿದ್ದಾರೆ, ಹೈಕೋರ್ಟ್ನಲ್ಲಿ ಅರ್ಜಿ ವಜಾ ಆಗಿರುವ ಹಿನ್ನೆಲೆಯಲ್ಲಿ ಮೇಲ್ಮನವಿ ಸಲ್ಲಿಸಿದ್ದಾರೆ ಎಂದರು. ಯಾರು ಅಧಿಕಾರ ದುರುಪಯೋಗ ಮಾಡುವಂತಹ ಕೆಲಸ ಮಾಡಬಾರದು, ಇತ್ತೀಚೆಗೆ ಅಧಿಕಾರ ದುರುಪಯೋಗದ ಕೆಲಸ ನಡೆಯುತ್ತಿದೆ
ನಡೆಯುತ್ತಿದೆ ಎನ್ನಿಸುತ್ತಿದೆ ಎಂದು ಹೇಳಿದರು. ನೆರೆ ಪರಿಹಾರದ ಹಣ ಕೇಂದ್ರ ಸರ್ಕಾರದಿಂದ ಇನ್ನೂ ಬಂದಿಲ್ಲ, ರಾಜ್ಯ ಸರ್ಕಾರವು ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈ ತೆಗೆದುಕೊಳ್ಳುತ್ತಿಲ್ಲ, ಹಾಗಾಗಿ ಸಾಂಕೇತಿಕ ಧರಣಿ ಮಾಡಿ ರಾಜ್ಯಪಾಲರಿಗೆ ಮನವಿ ಮಾಡಿದರು. ಪರಿಹಾರದ ಕೆಲಸ ಆಗಿಲ್ಲ, ಅವರುಗಳು ರಾಜಕೀಯದಲ್ಲಿ ಮುಳುಗಿದ್ದು ಹಾಗಾಗಿಯೇ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲು ಪ್ರತಿಭಟನೆ ನಡೆಸಿದ್ದೇವೆ ಎಂದರು. ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಸಿದ್ದರಾಮಯ್ಯ ಎಚ್ಚರಿಸಿದರು. ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ, ಕಾನೂನು ಹೋರಾಟ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಈಗ ಹೈಕೋರ್ಟ್ನಲ್ಲಿ ಅವರು ಹಾಕಿದಂಥ ಪೆಟಿಷನ್ ವಜಾ ಆಗಿದೆ, ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸಿ ಅಧಿಕಾರ ದುರುಪಯೋಗ ಮಾಡ್ಕೊಳ್ಳೋದನ್ನು ನನಗೆ ಅನಿಸುತ್ತೆ. ಬಿಕಾಸ್ ಚಿದಂಬರಂ ಅವ್ರನ್ನ ಅರೆಸ್ಟ್ ಮಾಡೋಂಥ ಕೇಸ್ ಏನಲ್ಲ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಥರ ಎಲ್ಲ ಮಾಡಕ್ಕೆ ಹೋಗಬಾರ್ದು. ಕಾನೂನಿನ ರೀತಿಯ ಕೆಲಸ ಮಾಡಬೇಕು, ನ್ಯಾಚುರಲ್ ಜಸ್ಟಿಸ್ ಇರಬೇಕು. ಯಾವುದರಲ್ಲಿ ನ್ಯಾಚುರಲ್ ಜಸ್ಟಿಸ್ ಇಲ್ತೀನಿ ಅದನ್ನೇ ಹಾಳು ಮಾಡಿಬಿಟ್ರೆ. ವಿಶ್ವರಂಗ ನಾಟಕ ಮತ್ತು ನೃತ್ಯ ಸೇವಾ ಸಂಘ ಕಲಬುರಗಿ ಪ್ರದರ್ಶನ ಮಾಡುತ್ತಿರುವ ಪ್ರಥಮ ಮತ್ತು ದ್ವಿತೀಯ PUC ಪಠ್ಯಾಧಾರಿತ ನಾಟಕ ಪ್ರದರ್ಶನ ನೆರವೇರಿತು. ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ವಿಶ್ವರಂಗ ನಾಟಕ ಮತ್ತು ನೃತ್ಯ ಸೇವಾ ಸಂಘ ಕಲಬುರಗಿ ಅವರಿಂದ ಕಲಬುರಗಿ ವತಿಯಿಂದ ಬೋಳೆ ಶಂಕರ್ ಮತ್ತು ಕೃಷ್ಣೇಗೌಡರ ಆನೆ ಕಥೆಗಳು ಕನ್ನಡ ಪಠ್ಯಾಧಾರಿತ ನಾಟಕ ರಚನೆ ಮಾಡಿರುವ ಚಂದ್ರಶೇಖರ್ ಕುಂಬಾರ್ ಹಾಗೂ KP ಪೂರ್ಣಚಂದ್ರ ತೇಜಸ್ವಿ ಅವರ ನಾಟಕ ವಿಶ್ವರಂಗ ನಾಟಕ ಮತ್ತು ನೃತ್ಯ ಸೇವಾ ಸಂಘದಿಂದ ಪ್ರದರ್ಶನ ಮಾಡಿದರು. ಈಗ SM ಪಂಡಿತ್ ರಂಗಮಂದಿರಲ್ಲಿ ನಡೀತಾ ಇರೋದು ಬೋಳೆ ಶಂಕರ ನಾಟಕ ಅಂತೇಳಿ, ಇದು PUC ಫಸ್ಟ್ ಇಯರ್ಗೆ ಸಂಬಂಧಪಟ್ಟಿದ್ದು. PUC ಫಸ್ಟ್ ಇಯರ್ ಸಿಲೆಬಸ್ಸು, ಆದ್ದರಿಂದ ವಿಶ್ವರಂಗ ಟೀಮ್ ಅಂತ ಒಂದು ಗುಲ್ಬರ್ಗದಲ್ಲಿ ತಂಡ ಇದೆ, ನಾಟಕ ನೃತ್ಯ ಎಲ್ಲ ಮಾಡ್ತಾರೆ. ಆ ಟೀಮಿಂದ ವಿದ್ಯಾರ್ಥಿಗಳಿಗೊಂದು ಹೆಲ್ಪ್ ಆಗಲಿ ಅಂತ ಬೋಳೆ ಶಂಕರ ಮತ್ತು ಕೃಷ್ಣೇಗೌಡರ ಆನೆ ಅಂತ ಎರಡು ನಾಟಕ ರೆಡಿ ಮಾಡಿಕೊಂಡು ಬೆಳಗ್ಗೆ ಬೋಳೆ ಶಂಕರ ನಾಟಕ ಮಾಡಿ ಮತ್ತು ಮಧ್ಯಾಹ್ನ 2 ಗಂಟೆಗೆ ಕೃಷ್ಣೇಗೌಡರ ಆನೆ PUC ಸೆಕೆಂಡ್ ಇಯರ್ದು ನಾಟಕ ಮಾಡ್ತಾರೆ. ಇದರಿಂದ ಅವ್ರ ಎಕ್ಸಾಮ್ಗೂ ಮತ್ತು ಅವ್ರ ಇಂಟರ್ನಲ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಈ ಎರಡು ನಾಟಕ ರೆಡಿ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಯಳಸಂಗಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯತಿಯ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಮಾಡಿದರು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಯಳಸಂಗಿ ಗ್ರಾಮದಲ್ಲಿ ಸುಮಾರು ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಇದ್ರೂ ಅಧಿಕಾರಿಗಳು ಮಾತ್ರ ಸುಮ್ಮನಿದ್ದಾರೆ. ಸುಮಾರು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು, ಇಲ್ಲಿಯವರೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. ಗ್ರಾಮ ಪಂಚಾಯತ್ ಆವರಣದಲ್ಲಿ ಪ್ರತಿಭಟನೆ ಮಾಡಿದರು. ನಮ್ಮ ಗ್ರಾಮಕ್ಕೆ ಬಸ್ ನಿಲ್ಲಿಸಿ ಎಂದು KSRTC ಬಸ್ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದರು. ಬಾಗಲಕೋಟೆ ಜಿಲ್ಲೆಯ ತೊದಲ್ಬಾಗಿ ಗ್ರಾಮದಲ್ಲಿ ನಡೆದ ಘಟನೆ ಹೌದು. ವಿಜಯಪುರದಿಂದ ಜಮಖಂಡಿ ಮಾರ್ಗವಾಗಿ ಹೊರಡುವ KSRTC ಬಸ್ಗಳು ತೊದಲ್ಬಾಗಿ ಗ್ರಾಮದಲ್ಲಿ ಬಸ್ ನಿಲ್ಲಿಸುವುದಿಲ್ಲ. ಇದರಿಂದ ತೊದಲ್ಬಾಗಿ ಗ್ರಾಮದಿಂದ ಜಮಖಂಡಿಗೆ ಶಾಲಾ ಕಾಲೇಜುಗಳಿಗೆ ಹೋಗಲು ವಿಳಂಬವಾಗುತ್ತಿದೆ. ನಮಗಳು ಕೇಳವರು ಯಾರು ಎಂದು ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ. ನಮ್ಮ ಗ್ರಾಮದಲ್ಲಿ ಬಸ್ ನಿಲ್ಲಿಸಿ ಎಂದು KSRTC ಬಸ್ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದು ಕಂಡು ಬಂತು. ಇವಿಷ್ಟು ಶಿಕ್ಷಣದ ಬುಲೆಟಿನ್ ನ್ಯೂಸ್ ಈಗ ನೋಡ್ತಾ ಇದ್ದಾರೆ.